ಹೇ ಎವ್ರಿವಾನ್, ವೆಲ್ಕಮ್ ಟು ಗ್ಲೆನ್ಸೀಸ್ ವ್ಲಾಗ್ಸ್. ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಸೌಶರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಹೊಸದೊಂದು ವ್ಲಾಗ್ದೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತಾ ಇದ್ದೀನಿ. ಇವತ್ತು ನನ್ನ ಡೈಲಿ ರುಟೀನನ್ನೇ ಶೇರ್ ಮಾಡಲಿಕ್ಕಿದ್ದೀನಿ ಇವತ್ತು ನಿಮ್ಮ ಜೊತೆಗೆ. ನಾನು ಇವತ್ತೊಂದು 6:30 ಅಷ್ಟಕ್ಕೆ ಎದ್ದಿದ್ದೀನಿ. ಜಾಸ್ತಿ ಬೇಗ ಎದ್ದೇಳಿಕ್ಕೆ ಆಗಲಿಲ್ಲ ಇವತ್ತು ನನಗೆ. ಹಾಗೆ 6:30ಕ್ಕೆ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟಿದ್ದು ಪ್ರಿಪ್ರೇಷನನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ನಾನು ಅಕ್ಕಿಯನ್ನು ನೆನೆಲಿಕ್ಕಿಟ್ಟಿದ್ದೆ. ಇವತ್ತು ಸ್ವಲ್ಪ ಯಮ್ಮಿ ಆಗಿರುವಂಥ ಬ್ರೇಕ್ಫಾಸ್ಟನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಹಲಸಿನ ಹಣ್ಣಿದೆ ನೋಡಿ, ಅದರ ಒಂದು ದೋಸೆಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ದೋಸೆ ಅಂತ. ಹಾಗೆ ನನ್ನ ಹಸ್ಬೆಂಡಿಗಂತೂ ಇದು ತುಂಬಾ ಇಷ್ಟ, ಈ ದೋಸೆ ಹಲಸಿನ ಹಣ್ಣಿದ್ದು. ಹಾಗೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಹಾಗೆ ಇಡ್ಲಿ ರೈಸನ್ನು ಎರಡನ್ನೂ ಸ್ವಲ್ಪ ಸ್ವಲ್ಪ ನಾನು ಮಿಕ್ಸ್ ಮಾಡಿ ನಿನ್ನೆ ರಾತ್ರಿ ನಾನು ನೆನೆಲಿಕ್ಕೆ ಹಾಕಿ ಇಟ್ಟಿದ್ದೆ. ಹಾಗೆ ಅದನ್ನು ನಾನು ಮೊದಲಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಅಕ್ಕಿಯನ್ನು. ಯಾಕಂತ ಹೇಳಿದ್ರೆ ನಂತರ ನಮಗೆ ಈ ಹಲಸಿನ ಹಣ್ಣಿಯನ್ನು ನಾವು ತೆಗೆದಿಡ್ತೀವಿ ನೋಡಿ, ಅದರ ಬೀಜವನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಟಿರಬೇಕು. ಸೊ ಅದನ್ನು ನಾನು ಏನು ಮಾಡಿದ್ದೆ ಅಂತ ಹೇಳಿದರೆ, ತುಂಬ ಹಲಸಿನ ಹಣ್ಣು ಇತ್ತು ನಮಗೆ. ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಫ್ರೀಜರಲ್ಲಿ ಹಾಕಿಡುವಂಥದ್ದು. ಎಷ್ಟು ದಿನ ಆದರೂ ಸಹ ಫ್ರೀಜರಲ್ಲಿ ಹಾಕಿಟ್ರೆ ಏನು ಸಹ ಹಾಳಾಗೋದಿಲ್ಲ. ನಮಗೆ ಎನಿ ಟೈಮ್ ತೆಗೆದು ಸ್ವಲ್ಪ ಅದರದ್ದು ಐಸೆಲ್ಲ ಬಿಡೋ ತನಕ ಇಟ್ಟು ನಂತರ ನಮಗೆ ತಿನ್ಬೋದು. ಹಾಗೆ ಅದೇ ರೀತಿ ನಾನು ಮಾಡುವಂಥದ್ದು ಜಾಸ್ತಿಯಾಗಿ ಸೀಸನಲ್ ಫ್ರೂಟ್ಸನ್ನು. ಸೊ ಇದನ್ನು ಸಹ ನಾನು ಫ್ರೀಜರಲ್ಲಿ ಹಾಕಿಟ್ಟಿದ್ದೆ. ಅದನ್ನು ನಾನು ನಿನ್ನೆ ರಾತ್ರಿನೇ ಹೊರಗಡೆ ಇಟ್ಟಿದ್ದೆ. ಹಾಗೆ ಇವಾಗ ಐಸೆಲ್ಲ ಬಿಟ್ಟೋಗಿದೆ ಅದರದ್ದು. ಇನ್ನು ಇವಾಗ ಈ ರೈಸನ್ನು ಚೆನ್ನಾಗಿ ಫೈನ್ ಆಗಿ ಗ್ರೈಂಡ್ ಮಾಡಿ ಆದ ನಂತರ ನಾನು ಈ ಹಲಸಿನ ಹಣ್ಣನ್ನು ಇದಕ್ಕೇ ಸೇರಿಸ್ಕೊಳ್ತೀನಿ ಅಂತ ಹೇಳಿ. ಈ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಒಳ್ಳೆ ಕಲರ್ಸ್ ಕೊಡುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿಯ ಒಂದು ಹಲಸಿನನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಒಳ್ಳೆಯದಾಗಿರುವಂತಹ, ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ, ಕಲರ್ಫುಲ್ ಆಗಿರುವಂತಹ, ಸ್ವಲ್ಪ ಡಾರ್ಕ್ ಕಲರಲ್ಲಿ ಇರುವಂತಹ ಹಲಸಿನನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಲರ್ ಕೊಟ್ಟು ಈ ದೋಸೆ ಬರುತ್ತೆ. ಹಾಗೆ ಇಲ್ಲಿ ನಾನು ಇವತ್ತು ಯೂಸ್ ಮಾಡಿರುವಂತಹ ಹಲಸಿನನ್ನು ಸಹ ತುಂಬಾ ಚೆನ್ನಾಗಿದೆ, ಹಾಗೆ ಕಲರ್ಸ್ ಚೆನ್ನಾಗಿ ಬರ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಹಲಸಿನನ್ನು ಹಾಕಿ ಆದ ನಂತರ ಇದೇ ನಾನು ಜಾರಿಗೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ತೆಂಗಿನಕಾಯಿಯ ತುರಿಯನ್ನು ಸಹ ಒಂದು 2 ಮುಷ್ಟಿಯಷ್ಟು ಹಾಕಿದ್ದೀನಿ. ನಂತರ ನಾನು ಇದಕ್ಕೇ ಬೆಲ್ಲವನ್ನು ಸಹ ಸ್ವಲ್ಪ ಸೇರಿಸಿಕೊಂಡು ಒಟ್ಟಿಗೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನಾನು ಹಾಕಿದ ರೈಸ್, ನಂತರ ಹಲಸಿನ ಹಣ್ಣು, ನಂತರ ನಾನು ಹಾಕಿರುವಂಥದ್ದು ಸ್ವಲ್ಪ ತೆಂಗಿನ ತುರಿ ಹಾಗೂ ಉಪ್ಪು, ನಂತರ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಹಿಟ್ಟು ಯಾವ ರೀತಿ ನಾವು ದೋಸೆ ಮಾಡಲಿಕ್ಕೆ ಇಡ್ತೀವಿ ನೋಡಿ, ಹಿಟ್ಟನ್ನು ಅದೇ ರೀತಿ ಇಟ್ಟರೆ ಆಯಿತು. ಸೇಮ್ ಅದೇ ರೀತಿ ನಮಗೆ ದೋಸೆನೇ ಹಾಕಲಿಕ್ಕೆ ಮಾಡಲಿಕ್ಕಿರುವಂಥದ್ದು. ಹಾಗಾಗಿ ಅಷ್ಟೇ ಒಂದು ಅದಾದಲ್ಲಿ ಹಿಟ್ಟನ್ನು ಇಟ್ಟಿದ್ರೆ ಆಯಿತು. ರುಬ್ಬಿರುವ ಹಿಟ್ಟನ್ನು ಚೆನ್ನಾಗಿ ಅದ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸೆಟ್ ಮಾಡಲಿಕ್ಕಿಟ್ರೆ ಈ ದೋಸೆ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ಎಂತ ಮಾಡಿದ್ದೀನಿ ಅಂತ ಹೇಳಿದರೆ, ಇವತ್ತು ರುಬ್ಬಿಯಲ್ಲಾದ ನಂತರ ಆ ಹಿಟ್ಟನ್ನು ಅದ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಸೆಟ್ ಮಾಡಲಿಕ್ಕಿಟ್ಟಿದ್ದೀನಿ. ಒಂದು ಗಂಟೆ ಅಷ್ಟರ ತನಕ ನಾನು ಇಟ್ಟಿದ್ದೆ. ಅಷ್ಟರ ತನಕ ನನ್ನನ್ನು ಬೇರೆ ಕೆಲಸವನ್ನು ಮಾಡ್ತಾ ಇದ್ದೆ. ನಂತರ ಬಿಸಿ ಬಿಸಿಯಾಗಿ ದೋಸೆನ ಕಾಯಿಸ್ಬೋದು ಅಂತ ಹೇಳಿ. ನಿಮಗೆ ಒಂದು ವೇಳೆ ಬೇಗ ಮಾಡಲಿಕ್ಕೆ ಬೇಕಾದರೆ ಸಹ ನೀವು ದೋಸೆನ ಮಾಡ್ಕೊಳ್ಬೋದು ತಕ್ಷಣ ರುಬ್ಬಿ ಆದ ನಂತರನೇ. ಸೊ ಆವಾಗಲೂ ಸಹ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಸೆಟ್ ಆಗಿದ್ದರೆ ಸ್ವಲ್ಪ ಇನ್ನೂ ಸಹ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಇಲ್ಲಿ ಈ ಹಿಟ್ಟನ್ನು ಇಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಹುಡಿ ಸಹ ಹಾಕಿದ್ದೀನಿ ಸ್ವಲ್ಪ ಪರಿಮಳಕ್ಕೆ. ಹಾಗೆ ನಾನು ದೋಸೆನ ಮತ್ತೆ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಹೇಳಿ ನಾನು ಇವಾಗ ಬೇರೆ ನಂದು ಕೆಲಸಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಚಾವನ್ನು ಇಡ್ತಾ ಇದ್ದೀನಿ, ಅದ್ರ ಜೊತೆ ಜೊತೆಗೆ ಹಾಲನ್ನು ಸಹ ಬಿಸಿ ಮಾಡಲಿಕ್ಕೆ ಒಟ್ಟಿಗಿಡುವಂಥದ್ದು. ಹಾಗೆ ನಾನು ಆಲ್ರೆಡಿ ಜೋಶ್ವನಿಗೆ ಇವತ್ತು ಟಿಫಿನ್ ಬಾಕ್ಸ್ ಕೊಡಲಿಕ್ಕಿದೆ ಅಲ್ವಾ, ಅದಕ್ಕೋಸ್ಕರ ರೈಸನ್ನು ಆಲ್ರೆಡಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಅವನಿಗೆ ಆಗುವಷ್ಟೇ. ಇಲ್ಲದಿದ್ದರೆ ನಾವು ಹೊರಗಡೆ ಮಾಡುವಂಥದ್ದು ರೈಸ್ ಸ್ವಲ್ಪ ಫ್ರೆಶ್ ಆಗಿ ಇವತ್ತೇ ಮಾಡ್ಕೊಳ್ಳೋಣ ಅಂಥೇಳಿ ರೈಸನ್ನು ಒಳಗಡೆ ಸ್ವಲ್ಪ ಅವನಿಗೋಸ್ಕರ ಅಕ್ಕಿ ಹಾಕಿಟ್ಟಿದ್ದೀನಿ ನಾನು. ಹಾಗೆ ನಾನು ನನ್ನ ಪ್ರತಿಯೊಂದು ವ್ಲಾಗಲ್ಲಿ ನಮ್ಮ ಗ್ರಾಮ ಒಂದು ಸೇವಾ ಕೇಂದ್ರದಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಅದರ ಸೌಲಭ್ಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ನನಗೆ ತುಂಬ ಜನರಿಗೆ ಇದು ಹೋಪ್ ನಾನು ಅಂದ್ಕೊಳ್ತೀನಿ ನಿಮಗೆ ಯೂಸ್ ಆಗ್ತಾ ಇರ್ಬೋದು ಅಂತೇಳಿ ನಾನು ಕೊಡುವಂಥ ಮಾಹಿತಿ. ಆದರೆ ನನಗೆ ಜಾಸ್ತಿ ಜನ ಕಮೆಂಟಲ್ಲಿ ಹೇಳ್ತಾ ಇಲ್ಲ ಯಾವುದ್ರ ಬಗ್ಗೆ ನಾನು ಮಾತನಾಡಬೇಕು ಅಥವಾ ಯಾವ ಟಾಪಿಕ್ ಬಗ್ಗೆ ನಿಮಗೆ ಅಗತ್ಯ ಇದೆ ಅಂತೇಳಿ. ಸೊ ಒಂದು ವೇಳೆ ನಿಮಗೆ ಅನಿಸೋದಾದರೆ ಯಾವುದೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡಬೇಕಂದ್ರೆ ಡೆಫಿನೆಟ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಇವತ್ತು ನಿಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದೀನಿ ನಿಮ್ಮ ಒಂದು RTC ಇದೆ ನೋಡಿ, ನಿಮ್ಮ ಜಾಗದ
ನಿಮ್ಮ ನಿಮ್ಮ ಹೆಸರಲ್ಲಿರುವಂಥ ಜಾಗದ ದಾಖಲೆಯನ್ನು ಇವಾಗ ನೀವು ಅದಕ್ಕೆ ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಲಿಂಕ್ ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡಿಗೆ ಹೇಗೆ ನಿಮ್ಮ ಮೊಬೈಲನ್ನು ಲಿಂಕ್ ಮಾಡ್ಕೊಳ್ತೀರಿ ನೋಡಿ, ಅದೇ ರೀತಿ ನಿಮ್ಮ ಆರ್ ಟಿ ಸಿಯ ನಂಬರನ್ನು ಸಹ ನೀವು ಈ ಒಂದು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ಒಂದು ಹೊಸ ಪ್ರೊಸೀಜರ್ ಬಂದಿದೆ. ಸೊ ಅದನ್ನು ನೀವು ಡೆಫಿನೆಟ್ಲಿ ಮಾಡ್ಕೊಳ್ಳಿ ಆದಷ್ಟು ಬೇಗ. ಈ ಒಂದು ಆರ್ ಟಿ ಸಿಯನ್ನು ಲಿಂಕ್ ಮಾಡೋದಕ್ಕೆ ಇನ್ನೂ ಸಹ ಕೊನೆಯ ದಿನಾಂಕ ಅಂತೇಳಿ ಕೊಡಲಿಲ್ಲ ಅವರು, ಆದಷ್ಟು ಬೇಗ ಕೊಡೋರು. ಹಾಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಒಂದು ಕೇಂದ್ರಕ್ಕೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಒಂದು ಆರ್ ಟಿ ಸಿ ನಂಬರ್ ಹಾಗೂ ನಿಮ್ಮ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಿ, ಅಲ್ಲಿ ಅವರು ನಿಮಗೆ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಮಾಡುವಂಥ ಸಮಯದಲ್ಲಿ ಆ ಒ ಟಿ ಪಿಯನ್ನು ಕೊಟ್ಟರೆ ನಿಮಗೆ ತಕ್ಷಣ ಅವರು ನಿಮ್ಮ ಆಧಾರ್ ಕಾರ್ಡಿಗೆ ಆರ್ ಟಿ ಸಿನ ಲಿಂಕ್ ಮಾಡಿ ಕೊಡ್ತಾರೆ. ಇವಾಗ ನಾನು ಈ ಹಲಸಿನ ಹಣ್ಣಿದ್ದು ಒಂದು ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಂಟೆಯಷ್ಟರ ತನಕ ನಾನು ಇದನ್ನು ಸೆಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಚಹಾ ಎಲ್ಲ ರೆಡಿ ಆಯಿತು, ಇನ್ನೇನು ಬ್ರೇಕ್ಫಾಸ್ಟನ್ನು ಕೊಡೋದಂತ ಹೇಳಿ ನಾನು ಇವಾಗ ಕಾಯಿಸ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ಆಗಿರುವಾಗ ತಿನ್ನಲಿಕ್ಕೆ ಇನ್ನೂ ಸಹ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಾನು ಕೆಂಪು ಕಲರ್ದು ಚಟ್ನಿ ಬರುತ್ತೆ ನೋಡಿ, ಬೆಳಗ್ಗೆ ಮೆಣಸಿದ್ದು ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನು ನಾನು ಈಗಿನಿಸ ನಮಗೇ ಇದನ್ನು ತಿನ್ಕೊಳ್ಬೋದು. ಸ್ವಲ್ಪ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇದರದ್ದು ಫ್ಲೇವರ್ ಅಂತೂ ತುಂಬಾ ಸಖತ್ತಾಗಿ ಬರ್ತಾ ಇದೆ ಹಲಸಿನ ಹಣ್ಣಿದ್ದು. ಯಾರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಆಗುತ್ತೆ ನೋಡಿ, ಅಂಥವರಿಗೆ ಈ ದೋಸೆ ಅಂತೂ ತುಂಬಾ ಇಷ್ಟ ಆಗ್ಬೋದು. ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಈ ದೋಸೆ. ಜೋಶ್ವಣಿಗಂತೂ ತುಂಬಾ ಇಷ್ಟ ಆಗೋಯ್ತು ಇವತ್ತು ನಾನು ಮಾಡಿರುವಂತಹ ಬ್ರೇಕ್ಫಾಸ್ಟ್. ಆದರೆ ಬೆಳಿಗ್ಗೆ ಹೊತ್ತು ಅವನಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಹೋಗುತ್ತೆ ಬ್ರೇಕ್ಫಾಸ್ಟನ್ನು ತಿನ್ನಿಸ್ಲಿಕ್ಕೆ, ಹಾಗೆ ಅದು ಕೆಲಸವನ್ನು ನಾನು ಹಸ್ಬೆಂಡಿಗೆ ಕೊಡುವಂಥದ್ದು. ಸೊ ಅಷ್ಟರ ತನಕ ನಾನು ಅವನು ತಿಂದಾಗುವಷ್ಟು ತನಕ ನಾನು ಅವನದು ಟಿಫಿನ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡಿ ಇಡ್ತೀನಿ. ಸೊ ಅಷ್ಟರ ತನಕ ಹಸ್ಬೆಂಡ್ ಅವರಿಗೆ ಬ್ರೇಕ್ಫಾಸ್ಟನ್ನು ತಿನ್ನಿಸುವಂಥ ಕೆಲಸವನ್ನು ಮಾಡಿ ನಂತರ ಅವರೇ ಅವರಿಗೆ ಡ್ರಾಪ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು ಹಲಸಿನ ಹಣ್ಣಿನ ದೋಸೆ ತುಂಬಾ ಒಂದು ಒಳ್ಳೆ ಕಲರ್ ಬಿಟ್ಟಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ, ತುಂಬಾ ಟೇಸ್ಟಿಯಾಗಿ ಸಹ ಆಗಿತ್ತು. ನೀವು ಸಹ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಒಂದು ವೇಳೆ ನಿಮ್ಗೆ ಹಲಸಿನನ್ನು ಸಿಕ್ಕಿದ್ರೆ. ಹಾಗೆ ಇವಾಗ ನಾನು ಜೋಶ್ವಂದು ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅವನು. ಫುಲ್ ದೇಸಿ ಸ್ಟೈಲಲ್ಲಿ ನಾನು ಇವತ್ತು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವನಿಗೆ. ನಾನಿಲ್ಲಿ ಮೊದಲಿಗೆ ಈ ಪೊಟ್ಯಾಟೊ ಇದೆ ನೋಡಿ, ಬಟಾಟೆ, ಅದನ್ನು ನಾನು ಸ್ವಲ್ಪ ಫ್ರೆಂಚ್ ಫ್ರೈಸ್ ಥರ ಅಂತ ಹೇಳಿದ್ರೆ ತುಂಬ ಎಣ್ಣೆ ಎಲ್ಲ ಹಾಕಿ ಅಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಇಡ್ತೀನಿ ನಾನು. ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಈ ಹಳದಿ ಹುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಈ ಬಟಾಟೆ ಏನಿದೆ ನೋಡಿ ಅದನ್ನು ಫ್ರೆಂಚ್ ಫ್ರೈಸ್ ಮಾಡುವಾಗ ಯಾವ ರೀತಿ ಕಟ್ ಮಾಡ್ತಾರೆ ನೋಡಿ, ಚಾಪ್ ಮಾಡ್ತಾರೆ, ಅದೇ ರೀತಿ ನಾನು ಸ್ವಲ್ಪ ಉದ್ದ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಇದನ್ನು ರೆಡಿ ಮಾಡುವಂಥದ್ದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಹಾಗೂ ತುಂಬಾ ಈಸಿ ಕೂಡ ಮಾಡಲಿಕ್ಕೆ. ಹಾಗೆ ಮಕ್ಕಳಿಗೆ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಈ ಒಂದು ರೆಸಿಪಿಯನ್ನು. ಹಾಗೆ ನಾನು ಇವತ್ತು ತುಂಬಾ ಸಿಂಪಲ್ ಆಗಿ ಒಂದು ಲಂಚ್ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಾವು ಯಾವ ರೀತಿ ಡೈಲಿ ನಾವು ರೈಸನ್ನು ಯೂಸ್ ಮಾಡ್ತೀವಿ ನೋಡಿ, ಅದೇ ಕೆಂಪಕ್ಕಿಯನ್ನು ನಾನು ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ದೆ ಒಳಗಡೆ. ಹಾಗೆ ಇಲ್ಲಿ ನಾನು ಬಟಾಟೆದ್ದು ಏನು ಅಡುಗೆ ಹೇಳಿದ್ದೆ ನೋಡಿ ರೆಸಿಪಿ, ಅದು ಸಹ ರೆಡಿಯಾಗಿ ಹೋಗ್ಬಿಟ್ಟಿದೆ. ಇವಾಗ ನಾನು ಸ್ವಲ್ಪ ರೈಸನ್ನು ನೋಡಿ ಈ ರೀತಿ ಬಿಸಿ ಬಿಸಿ ಆಗಿರುವಂಥ ರೈಸಿಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತೀನಿ. ಹಾಗೆ ಇದನ್ನು ಹಾಕ್ಕೊಂಡಾದ ನಂತರ ನಾನು ಸ್ವಲ್ಪನೇ ಸ್ವಲ್ಪ ಈ ಉಪ್ಪಿನಕಾಯಿಯ ಗ್ರೇವಿ ಇರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈ ಪೊಟ್ಯಾಟೊದ್ದು ರೆಸಿಪಿ ಏನಿದೆ ನೋಡಿ ಬಟಾಟೆದ್ದು, ಅದನ್ನು ನಾನು ಇಲ್ಲಿ ಅವನಿಗೆ ಕೊಟ್ಟಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟನ್ನು ತುಪ್ಪವನ್ನು ಸಹ ಸೇರಿಸಿಕೊಂಡು ಇವತ್ತಿದ್ದು ಸಿಂಪಲ್ ಆಗಿರುವಂಥ ಲಂಚ್ ಬಾಕ್ಸನ್ನು ಜೋಶ್ವಣಿಗೆ ರೆಡಿ ಮಾಡಿದ್ದೀನಿ. ಫುಲ್ ದೇಸಿ ಸ್ಟೈಲಲ್ಲಿ ತುಂಬಾ ಟೇಸ್ಟಿಯಾಗಿ ಸಹ ಆಗುತ್ತೆ ಇದನ್ನು ಊಟ ಮಾಡಲಿಕ್ಕೆ. ಮಕ್ಕಳಿಗೆ ಹಸಿವಾದಂಥ ಟೈಮಲ್ಲಿ ಈ ರೀತಿ ಸ್ವಲ್ಪ ಅವರಿಗೆ ಟೇಸ್ಟ್ ಬರೋ ಥರ ಕೊಟ್ಟರೆ ಇದೆಯಲ್ಲ ಇಷ್ಟಪಟ್ಟು ತಿಂತಾರೆ. ಕೆಲವರಿಗೆ ಸ್ವಲ್ಪ ಮಕ್ಕಳಿಗೆ ಏನಾದರೂ ಡೆಕೋರೇಷನ್ ಎಲ್ಲ ಮಾಡಿ ಕೊಡಬೇಕು, ಆದರೆ ನಾನು ಜೋಶ್ವಣಿಗೆ ಒಬ್ಸರ್ವ್ ಮಾಡಿದ್ದೀನಿ, ಜಾಸ್ತಿ ನಾನು ಪ್ರಿಪ್ರೇಷನ್ ಮಾಡಿ ಲಂಚ್ ಪ್ರಿಪೇರ್ ಮಾಡ್ತೀನಿ ನೋಡಿ ಅದನ್ನು ಅವನು ವಾಪಸ್ಸೇ ತರುವಂಥದ್ದು. ಈ ರೀತಿ ಏನಾದರೂ ಸಿಂಪಲ್ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತಾನೆ. ಅದಕ್ಕೋಸ್ಕರ ಒಂದು ವಾರದಲ್ಲಿ ಮೂರು ದಿನ ಆದರೂ ಅಟ್ಲೀಸ್ಟ್ ನಾನು ಈ ರೀತಿ ಅವನಿಗೆ ಲಂಚನ್ನು ಪ್ರಿಪೇರ್ ಮಾಡಿ ಕೊಡ್ತೀನಿ. ಹಾಗೆ ನಂದು ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಗೋಯಿತು. ಹಾಗೆ ಹಸ್ಬೆಂಡ್ ಇಲ್ಲಿ ಅವನಿಗೆ ಬ್ರೇಕ್ಫಾಸ್ಟನ್ನು ತಿನ್ನಿಸುವಂಥದ್ದನ್ನು ಅವರೇ ಮಾಡ್ಕೊಳ್ತಾರೆ. ಅದೇ ಟೈಮಲ್ಲಿ ನಾನು ಅವನದು ಯೂನಿಫಾರ್ಮಿಗೆಲ್ಲ ಐನ್ ಮಾಡುವಂಥದ್ದೆಲ್ಲ ಮಾಡ್ಕೊಳ್ತೀನಿ. ನಂತರ ನವನಿಗೆ ನೋಡಿ ಹೊರಡಿಸುವಂಥದ್ದೇ ಒಂದು ದೊಡ್ಡ ಕೆಲಸ ನಮಗೆ ಬೆಳಿಗ್ಗೆ ಎದ್ದು. ಇವಾಗ ನೋಡುವಾಗ ನಿಜವಾಗ್ಲೂ ನನಗೆ ನಗು ಬರುತ್ತೆ, ಆದರೆ ಆ ಟೈಮಲ್ಲಿ ನಿಜವಾಗ್ಲೂ ಸಿಟ್ಟೆ ಬಂದುಬಿಡತ್ತೆ. ಸೊ ಲೇಟ್ಸ್ ಆಗಿರುತ್ತೆ, ಹಾಗೆ ಈ ಒಂದು ದೊಡ್ಡ ಸರ್ಕಸ್ ನಡೀತಾ ಇರುತ್ತೆ ಮನೆಯಲ್ಲಿ ಬೆಳಿಗ್ಗೆ ಒಂದು 20 ಮಿನಿಟ್ಸ್ ಆದರೂ ಇದೇ ರೀತಿ ಹೋಗುತ್ತೆ. ಎಷ್ಟು ಬೇಕು ಎದ್ದು ಹೇಳಿದ್ರು ಸಹ ಅವನಿಗೆ ಕೆಲವೊಂದು ದಿನ ಹೋಗಲಿಕ್ಕೆ ಮನಸ್ಸಿರೋದಿಲ್ಲ. ಬೆಳಿಗ್ಗೆ ಎದ್ದು ಸ್ಕೂಲಿಗೆ ರಜೆ ಹಾಕ್ಬಿಡು ಮಮ್ಮ ಮಳೆ ಬರ್ತಾ ಇದೆ ನಾನು ಹೋಗೋದಿಲ್ಲ ಅಂತೇಳಿ ಒಂದೊಂದು ರೀಸನ್ ಹೇಳುವಂಥದ್ದು. ಇವಾಗಿನ ಈ ಸಣ್ಣ ಪುಟ್ಟ ಮಕ್ಕಳಿಗೆ ಸಹ ನೂರಾರು ರೀಸನ್ಸ್ ಗೊತ್ತಿರುತ್ತೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ. ನನಗಂತೂ ನಿಜವಾಗ್ಲೂ ಆ ಸಮಯದಲ್ಲಿ ಸಿಟ್ಟು ಬರುತ್ತೆ, ಆದರೆ ಈಗ ಇವಾಗ ನನಗೆ ನೋಡುವ ಈ ವಿಡಿಯೋ ಕ್ಲಿಪ್ಪನ್ನು ನೋಡೋಕೆ ನಿಜವಾಗ್ಲೂ ನನಗೆ ನಗುನೇ ಬರ್ತಾ ಇತ್ತು ಜೋಶ್ವಣ್ಣನ ನೋಡುವಾಗ. ಸೊ ಹೇಗಾದರೂ ಸರ್ಕಸ್ ಮಾಡಿಕೊಂಡು ಅವನಿಗೆ ನಾನು ಸ್ಕೂಲ್ಗೆ ಕಳಿಸ್ಬಿಟ್ಟೆ.
ಹಾಗೆ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ನನಗೆ ದುಬೈಲಿ ಯಾವ ರೀತಿ ಜಾಬ್ ಸಿಕ್ಕಿತ್ತು, ನಂದು ಫಸ್ಟ್ ಜಾಬ್ ಆಗಿತ್ತು ಅದು, ಅದು ಯಾವ ರೀತಿ ಸಿಕ್ಕಿತ್ತು, ಯಾರ ಮುಖಾಂತರ ಸಿಕ್ಕಿತ್ತು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೆ. ಹೌದು ಫ್ರೆಂಡ್ಸ್, ಅದರ ಬಗ್ಗೆ ಮಾತನಾಡೋದಾದರೆ ನನ್ನ ಫ್ರೆಂಡ್ ಒಬ್ಳು, ಅವಳ ಹೆಸರು ಭವ್ಯ ಅಂಥೇಳಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಹೈಸ್ಕೂಲಿಂದಲೂ ಸಹ ಫ್ರೆಂಡ್ಸೇ. ಹಾಗೆ ಮೊದಲಿಗೆ ಅವಳು ಅವಳದು ಡಿಗ್ರಿ ಕಂಪ್ಲೀಟ್ ಆದ ನಂತರ ಅವಳು ಜಾಬ್ ಹುಡುಕ್ಲಿಕ್ಕೆ ಅಂತೇಳಿ ದುಬೈಗೆ ಹೋಗಿದ್ಲು. ಹಾಗೆ ತುಂಬ ಎಫರ್ಟ್ಸನ್ನು ಹಾಕಿ ತುಂಬ ಕಷ್ಟಪಟ್ಟು ಅವಳಿಗೆ ಹೇಗಾದರೂ ಒಂದು ಜಾಬ್ ಸಿಕ್ಕಿತ್ತು. ಸೊ ಆ ಕಂಪನಿಯಲ್ಲಿ ಅವಳು ವರ್ಕ್ ಮಾಡ್ತಾ ಇದ್ಲು. ಸೊ ಸೇಮ್ ಟೈಮ್ ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಡಿಗ್ರಿ ಆದ ನಂತರ ನನಗೆ ಸಹ ನನ್ನದು ಓದು ಮುಂದುವರಿಸಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಆದರೂ ಸಹ ನಾನು ಎಂ ಕಾಮನ್ನು ಮಾಡಿದೆ. ಸೊ ಎಂ ಕಾಮ್ ಆದ ತಕ್ಷಣ ನನಗೆ ಜಾಬ್ ಬೇಕಿತ್ತು, ಎಟ್ ಎನಿ ಕಾಸ್ಟ್ ನನಗೆ ಒಂದು ಜಾಬ್ ಬೇಕೇ ಬೇಕಿತ್ತು. ಆದರೆ ನಾನು ಎಂ ಕಾಮ್ ಆದ ತಕ್ಷಣ ನನಗೆ ಟೀಚಿಂಗ್ ಲೈನ್ಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಯಾಕಂತ ಹೇಳಿದರೆ ನನ್ನ ಕನಸಿನಲ್ಲೂ ಸಹ ನಾನು ಅಂದ್ಕೊಳ್ಳಲಿಲ್ಲ ನಾನು ಬೇರೆ ಕಂಟ್ರಿಗೆ ಹೋಗ್ತೀನಿ ಅಂತೇಳಿ. ಯಾಕಂತ ಹೇಳಿದರೆ ಎಂ ಕಾಮ್ ಆದ ನಂತರ ಅಟ್ಲೀಸ್ಟ್ ನಾವು ಬ್ಯಾಂಗ್ಳೂರಿಗೆಲ್ಲ ಹೋದರೆ ಸ್ವಲ್ಪ ಆದರೂ ಮಂಗಳೂರಿಗೆ ಕಂಪೇರ್ ಮಾಡಿದರೆ ನಮಗೆ ಬೆಟರ್ ಆಪ್ಷನ್ ಇರುತ್ತೆ, ಹಾಗೂ ಒಳ್ಳೆ ಸ್ಯಾಲ್ರಿ ಸಹ ಒಳ್ಳೆ ಇರುತ್ತೆ ಅಂಥೇಳಿ ನಾನು ಆ ರೀತಿ ನಂದು ಪ್ಲ್ಯಾನ್ ಇತ್ತು. ಆದರೆ ನಮಗೆ ಬ್ಯಾಂಗ್ಳೂರಲ್ಲೆಲ್ಲ ಹೋಗಿ ದುಡಿಲಿಕ್ಕೆ ಪರ್ಮಿಷನ್ಸ್ ಖಂಡಿತವಾಗಲೂ ಮನೆಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ದಿನ ಸಹ ನಾನು ಮನೆಯನ್ನು ಬಿಟ್ಟು ಬೇರೆ ಕಡೆ ನಾನು ನಿಂತವಳಲ್ಲ, ಹಾಸ್ಟೆಲಲ್ಲಿ ನಿಂತವಳಲ್ಲ, ಮನೆಯಿಂದಲೇ ನಾನು ಕಾಲೇಜಿಗೆ ಸ್ಕೂಲಿಗೆ ಆಗಿರ್ಬೋದು ಹೋಗ್ತಾ ಇದ್ದೆ. ಹಾಗಾಗಿ ನನಗೆ ಬ್ಯಾಂಗ್ಳೂರು ಹೋಗಲಿಕ್ಕೆ ಅಂತೂ ಪರ್ಮಿಷನ್ನೇ ಇರಲಿಲ್ಲ. ಹಾಗೆ ನಾನು ಜಾಬ್ಗೆ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಂದು ಎಂ ಕಾಮ್ ಆದ ತಕ್ಷಣ. ಹಾಗೆ ನಮ್ಮ ಮನೆಯ ಹತ್ತಿರದಲ್ಲಿ ಇರುವಂತಹ ಒಂದು ಡಿಗ್ರಿ ಕಾಲೇಜಿಗೆ ನಾನು ಟ್ರೈ ಮಾಡುವಂಥ ಸಮಯದಲ್ಲಿ ನನಗೆ ಡೆಮೋ ಕ್ಲಾಸ್ ಅಂತೇಳಿ ಇರುತ್ತೆ ಅಂತ ಹೇಳಿದರೆ ನಮಗೆ ಸ್ಟೂಡೆಂಟ್ಸನ್ನು ಕೆಲವೊಬ್ಬರು ಸ್ಟೂಡೆಂಟ್ಸನ್ನು ಕೂತ್ಕೊಳಿಸಿ ನಮಗೆ ಟೀಚಿಂಗನ್ನು ಮಾಡಲಿಕ್ಕಿರುತ್ತೆ. ಅವರಿಗೆ ನಮಗೆ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಒಂದು ಟಾಪಿಕ್ ಬಗ್ಗೆ ಅವರಿಗೆ ನಾವು ಕಲಿಸ್ಲಿಕ್ಕಿರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಅವರು ನಮಗೆ ಸೆಲೆಕ್ಷನ್ ಮಾಡ್ಕೊಳ್ತೀವಿ ಅಂತೇಳಿ ನಮಗೆ ಅಲ್ಲಿ ಪ್ರಿನ್ಸಿಪಲ್ ನಮಗೆ ಕರೆದಿದ್ರು. ಹಾಗೆ ತುಂಬ ಜನ ಒಂದು 10-15 ಇದ್ದರು, ಅದರ ಒಟ್ಟಿಗೆ ನಾನು ಸಹ ಹೋಗಿದ್ದೆ. ಹಾಗೆ ಅಲ್ಲಿಗೆ ಹೋದಂಥ ಸಮಯದಲ್ಲಿ ನನಗೆ ಎಷ್ಟು ನನ್ನಿಂದ ಸಾಧ್ಯವಾಗುತ್ತೆ ನೋಡಿ ಅಷ್ಟು ನಾನು ಅವರಿಗೆ ಡೆಮೋ ಕ್ಲಾಸನ್ನು ಕಂಡಕ್ಟ್ ಮಾಡಿದೆ. ಆದರೆ ಪ್ರಿನ್ಸಿಪಲ್ಗೆ ತುಂಬಾ ಇಷ್ಟ ಆಗಿ ನನಗೆ ಅದೇ ದಿನ ಅವರು ಹೇಳಿದರು, ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿದರೆ ನಿಮಗೆ ಬರ್ಬೋದಾ ವೆರಿ ಅಂತ ಹೇಳಿದರೆ, ಒಂದು ವಾರದೊಳಗಡೆನೆ ನಾವು ಹೈರ್ ಮಾಡ್ತಾ ಇದ್ದೀವಿ, ಸೊ ನೀವು ಜಾಯ್ನ್ ಆಗಬೇಕು ಅಂತೇಳಿ. ಸೊ ನನಗಂತೂ ತುಂಬಾ ಖುಷಿ ಆಗೋಯ್ತು. ಯಾಕಂತ ಹೇಳಿದರೆ ನನ್ನದು ಬೇರೆ ಯಾವುದೂ ಪ್ಲ್ಯಾನ್ಸೇ ಇರಲಿಲ್ಲ. ಹೇಗೂ ಸಹ ಮನೆಯ ಹತ್ತಿರದಲ್ಲಿರುವಂತಹ ಕಾಲೇಜ್ ಆಗಿರೋದ್ರಿಂದ ಇನ್ನೂ ಸಹ ನನಗೆ ತುಂಬಾ ಈಸಿ ಆಗೋಯಿತು ಅಂತೇಳಿ ನಾನು ತುಂಬಾ ಖುಷಿ ಪಟ್ಟು ಓಕೆ ಅಂತ ಹೇಳಿ ಮನೆಗೆ ಬಂದು ರೀಚ್ ಆದೆ. ಸೊ ಮನೆಗೆ ಬಂದು ರೀಚ್ ಆದ ದಿನಾನೇ ನಾನು ಸ್ವೀಟ್ಸನ್ನು ಸಹ ತೊಗೊಂಡು ಬಂದಿದ್ದೆ. ಯಾಕಂತ ಹೇಳಿದರೆ ಒಮ್ಮೆ ಕಲ್ತಾದ ನಂತರ ಜಾಬ್ ಸಿಗೋದಂತ ಹೇಳಿದರೆ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ ಹೇಳಿ? ನಾವು ಓದಿ ಮುಗಿಸಿದ ತಕ್ಷಣ ನಮಗೆ ಜಾಬ್ ಸಿಕ್ಕಿದರೆ ಒಂದು ದೊಡ್ಡ ಟೆನ್ಷನ್ ನಮ್ಮ ತಲೆಯಿಂದ ಹೋಗುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಜಾಬ್ ಅಂತ. ಸೊ ನಾನು ಖುಷಿಯಲ್ಲಿ ಸ್ವೀಟ್ಸನ್ನೆಲ್ಲ ತೊಗೊಂಡು ಬಂದಿದ್ದೆ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿ. ಹಾಗೆ ಅದೇ ದಿನ ನಾನು ಸ್ವೀಟ್ಸನ್ನು ತೊಗೊಂಡು ಮನೆಗೆ ಬಂದಿದ್ದೀನಿ. ಸೇಮ್ ಟೈಮ್ ನನಗೆ ನನ್ನ ಫ್ರೆಂಡ್ ಭವ್ಯಾರಿದ್ದಾಳೆ ನೋಡಿ, ಅವಳು ನನಗೆ ಕಾಲ್ ಮಾಡಿ ಹೇಳ್ತಾಳೆ ನಂದು ಕಂಪನಿಯಲ್ಲಿ ಈ ರೀತಿ ಜಾಬ್ ಅಪರ್ಚುನಿಟಿ ಇದೆ, ನಮಗೆ ತುಂಬಾ ಅರ್ಜೆಂಟಾಗಿ ಬೇಕು, ಹೈರ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ನಿನ್ನ ರೆಕಮೆಂಡ್ ಮಾಡಿದ್ದೀನಿ, ನೀನು ಬರ್ತೀಯಾ ಅಂತ ಹೇಳಿ ನನಗೆ ಕಾಲ್ ಮಾಡಿ ಕೇಳಿದ್ಲು. ನನಗೆ ಅಂತೂ ಯಾವ ರೀತಿ ಅವಳಿಗೆ ಆನ್ಸರ್ ಮಾಡಬೇಕಂತೇಳಿ ಅರ್ಥನೇ ಆಗಲಿಲ್ಲ. ಯಾಕಂತ ಹೇಳಿದರೆ ನನ್ನ ಒಂದು ದಿನ ಸಹ ಮನಸ್ಸಲ್ಲಿ ಇರಲಿಲ್ಲ ನಾನು ಬೇರೆ ಕಂಟ್ರಿಯಲ್ಲಿ ಹೋಗಿ ನಾನು ಜಾಬ್ ಮಾಡ್ತೀನಿ, ಜಾಬ್ ಹುಡುಕ್ತೀನಿ, ಯಾವ ರೀತಿಯಾದಂಥ ಪ್ಲ್ಯಾನ್ಸೇ ಇರಲಿಲ್ಲ ನನಗೆ. ನಾನು ಕೇವಲ ಮಂಗಳೂರು ಕಡೆಯಲ್ಲಿ ನಮ್ಮ ಆಚೆನೇ ನಾನು ಜಾಬ್ ಮಾಡ್ತೀನಿ ಅಂತಲೇ ಇತ್ತು. ಅದೇ ರೀತಿ ನನಗೆ ಜಾಬ್ಸ್ ಸಿಕ್ಕಿತ್ತು ಕೂಡ. ಆದರೆ ನನಗೆ ಈ ರೀತಿ ಅವಳು ಹೇಳುವಂಥ ಟೈಮಲ್ಲಿ ಸ್ವಲ್ಪ ಆಲೋಚಿಸಬೇಕಾಯಿತು ನಾನು ಯಾವ ರೀತಿ ಮುಂದೆ ಅಂತ ಹೇಳಿದರೆ ನನಗೆ ಪೇರೆಂಟ್ಸ್ ಹತ್ರ ಸಹ ಮಾತನಾಡಬೇಕು, ಹಾಗೆ ನನ್ನ ಹತ್ರ ಸಹ ಮಾತನಾಡಬೇಕು. ಸೊ ಈ ರೀತಿ ನನಗೆ ಸ್ವಲ್ಪ ಟೈಮ್ ಬೇಕು ಅಂತೇಳಿ ಹೇಳಿದೆ ಅವಳ ಹತ್ರ ನಾನು. ಹಾಗೆ ನಾನು ಮನೆಯಲ್ಲಿ ಎಲ್ಲರ ಹತ್ರ ಈ ರೀತಿ ಕೇಳ್ತಾ ಇರಬೇಕಾದ್ರೆ ಯಾವ ರೀತಿ ನನಗೆ ಕನ್ವಿನ್ಸ್ ಮಾಡಬೇಕಂತೇಳಿ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ನನಗೆ ಆ ಟೈಮಲ್ಲಿ ಆ ಒಂದು ಸಿಚುವೇಷನಲ್ಲಿ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ಯಾಕಂತ ಹೇಳಿದರೆ ನಾವು ಎಷ್ಟು ನಮ್ಮದೇ ಒಂದು ಜಗತ್ತಲ್ಲಿ ಇರ್ತೀವಿ ನೋಡಿ, ಒಳಗಡೆನೆ ತಿರ್ಕೊಂಡು ನಮಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ಯಾವಾಗ ನಾವು ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ, ಸ್ವಲ್ಪ ಲೈಫನ್ನು ಲೈಫಿದ ಎಕ್ಸ್ಪೋಜರನ್ನು ಮಾಡ್ತೀವಿ, ಅವಾಗ ನಮಗೆ ಇನ್ನಷ್ಟು ಕಲೀಲಿಕ್ಕೆ ಸಿಗುತ್ತೆ ಅಂತ ಹೇಳಿ ನನಗೇನೆ ಒಂದು ಮನಸ್ಸಲ್ಲಿ ಅನಿಸ್ಲಿಕ್ಕೆ ಆಯಿತು. ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ಕನ್ವಿನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಪೇರೆಂಟ್ಸಿಗೆ ಸಹ.
ಹಾಗೆ ಮಮ್ಮಿ ಪಪ್ಪ ಅಂತೂ ಕನ್ವಿನ್ಸ್ ಆದರು, ಅಣ್ಣನ ಸಹ ಕನ್ವಿನ್ಸ್ ಆದ ಓಕೆ ಅಂತ ಹೇಳಿ. ಆದರೆ ಇವಾಗ ನೆಕ್ಸ್ಟ್ ದೊಡ್ಡದು ಟಾಸ್ಕ್ ಇದ್ದದ್ದು ನಮಗೆ, ನನಗೆ ಯಾರು ಫಸ್ಟ್ ಜಾಬ್ ಪಾಪ ಅವ್ರು ಕೊಟ್ಟಿದ್ರು ನೋಡಿ, ಪ್ರಿನ್ಸಿಪಲ್ ಅವರ ಹತ್ರ ಹೋಗಿ ಮಾತನಾಡಬೇಕಲ್ವಾ. ನನ್ನ ಭರವಸೆಯಲ್ಲಿ ಅವರು ಬೇರೆಯವರಿಗೆ ಹೈರ್ ಮಾಡೋದನ್ನು ಸ್ಟಾಪ್ ಮಾಡಿದರು. ಸೊ ನಾನು ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟಾದ ನಂತರ ಪಾಪ ನಾನು ಅವ್ರ ಹತ್ರ ಹೋಗಿ ನನಗೆ ಈ ರೀತಿ ಬೇರೆ ಜಾಬ್ ಬಂದಿದೆ ಅಂತೇಳಿ ನಾನು ಸತ್ಯನೇ ಹೇಳಿದೆ ಅವ್ರ ಹತ್ರ. ಆಗೋದಿಲ್ಲ ಅಂತೇಳಿ ಪಾಪ ಫಸ್ಟಿಗೆ ಸ್ವಲ್ಪ ಬೈದ್ಬಿಟ್ರು, ಮತ್ತು ಯಾಕೆ ನೀನು ಇಲ್ಲಿ ಬಂದಿರುವಂಥದ್ದು, ಇಲ್ಲಿ ಯಾಕೆ ನಮ್ಮದು ಟೈಮ್ ವೇಸ್ಟ್ ಮಾಡಿದೆ ಅಂತೇಳಿ. ಆದರೆ ಆ ಟೈಮಲ್ಲೇ ನನಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ ಈ ಒಂದು ಅಪರ್ಚುನಿಟಿ ನನಗೆ ಬರುತ್ತೆ ಅಂತೇಳಿ. ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ಮಾತನಾಡಿಬಿಟ್ಟು ಆ ಜಾಬನ್ನು ಬಿಟ್ಟುಬಿಟ್ಟು ನಾನು ಇಲ್ಲಿ ದುಬೈಗೆ ಹೋಗುವಂಥ ಪ್ರಿಪ್ರೇಷನಲ್ಲಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿಬಿಟ್ಟೆ. ಆದರೆ ಫಸ್ಟಿಗೆ ನನಗೆ ಮಮ್ಮಿ ಅಂತೂ ನಿಜವಾಗ್ಲೂ ಪರ್ಮಿಷನನ್ನೇ ಕೊಟ್ಟಿರಲಿಲ್ಲ. ಮತ್ತು ಅವ್ರಿಗೆ ತುಂಬ ಟೈಮ್ಗೆ ಟೈಮ್ ಓದೋದಂತ ಮಮ್ಮಿಯನ್ನು ಸ್ಪೆಷಲಿ ನನಗೆ ಕನ್ವಿನ್ಸ್ ಮಾಡಲಿಕ್ಕೆ. ಹಾಗೆ ನನ್ನ ಹತ್ರ ಪಾಸ್ಪೋರ್ಟ್ ಸಹ ಇರಲಿಲ್ಲ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನನಗೆ ಸ್ವಲ್ಪ ಸಹ ಪ್ಲ್ಯಾನೇ ಇರಲಿಲ್ಲ, ಯಾವುದೇ ಒಂದು ಪ್ಲ್ಯಾನ್ ಇಲ್ಲದೇ ನನಗೆ ಸಡನ್ನಾಗಿ ಬಂದಿದ್ದಂಥ ಒಂದು ಅಪರ್ಚುನಿಟಿ ಇದು. ಹಾಗೆ ನಾನು ಇಮ್ಮಿಡಿಯೇಟಾಗಿ ಪಾಸ್ಪೋರ್ಟನ್ನು ಹಾಕಲಿಕ್ಕೆ ಹೋದೆ. ಹಾಗೆ ನಮಗೆ ಒನ್ ಮಂತ್ ಒಳಗಡೆ ಪಾಸ್ಪೋರ್ಟ್ ಬೇಕಿತ್ತು, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಚಾರ್ಜ್ ಮಾಡ್ತಾರೆ ಅವರು ಒನ್ ಮಂತ್ ಒಳಗಡೆ ಎಲ್ಲ ನಮಗೆ ಪಾಸ್ಪೋರ್ಟ್ ಬೇಕಾದರೆ. ಸೊ ಅದನ್ನು ಸಹ ರೆಡಿ ಮಾಡಲಿಕ್ಕೆ ಹಾಕಿಬಿಟ್ಟು ನನಗೆ ಅವರು ಥ್ರೂ ಕಾಲೇ ನನಗೆ ಅವರು ಇಂಟರ್ವ್ಯೂವನ್ನು ಫೇಸ್ ಮಾಡಲಿಕ್ಕೆ ಹೇಳಿದರು. ಸೊ ಅದರಲ್ಲಿ ಅಂತ ಹೇಳಿದರೆ ಅವರಿಗೆ ಸಹ ತುಂಬಾ ಅರ್ಜೆಂಟಾಗಿ ಹೈರ್ ಮಾಡಲಿಕ್ಕೆ ಬೇಕಿತ್ತು. ಹಾಗೆ ಪ್ಲಸ್ ನನಗೆ ನನ್ನ ಫ್ರೆಂಡ್ ಯಾರಿದ್ದಾಳೆ ಅವಳು ಒಳ್ಳೆ ಪೊಸಿಷನಲ್ಲಿ ಇದ್ಲು. ಸೊ ಅವಳು ನನಗೆ ರೆಕಮೆಂಡ್ ಮಾಡಿರೋದ್ರಿಂದ ನನಗೆ ಈಸಿಲಿ ಒಂದು ಜಾಬ್ಗೆ ಓಕೆ ಅಂತ ಹೇಳಿಬಿಟ್ರು. ಹಾಗೆ ನನ್ನ ದುಬೈಯ ಸ್ಟೋರಿಯನ್ನು ನಿಮ್ಮ ಜೊತೆಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಇವತ್ತಿನ ಒಂದು ಮಧ್ಯಾಹ್ನದ ಅಡಿಕೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆಗೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಇವತ್ತು ನಾನು ಈ ಒಣ ಮೀನು ಇದೆ ನೋಡಿ, ಅದರದ್ದೊಂದು ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬಟಾಟೆಯನ್ನು ಹಾಕ್ಕೊಂಡು. ಹಾಗೆ ಇಲ್ಲಿ ನಾನು ಯಾವುದೆಲ್ಲ ಮಸಾಲವನ್ನು ತೊಗೊಂಡಿದ್ದೀನಿ ಅಂತೇಳಿ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ 2 ಚಮಚದಷ್ಟು ಕೊತ್ತಂಬರಿ ಕಾಳು, ಹಾಗೆ 1/2 ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಹಾಗೂ ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ 1/2ರಷ್ಟು ನೀರುಳ್ಳಿ, 4-5 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಸಣ್ಣ ತುಂಡು ಹುಳಿ, ನಂತರ 1/4ರಷ್ಟು ಗಿಟ್ಟ ಬ್ಯಾಡಿಗೆ ಮೆಣಸು ಹಾಗೂ 6ರಷ್ಟು ಉದ್ದ ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ 1/2 ಗೆರೆಟ್ಟಷ್ಟು ತೆಂಗಿನ ತುರಿ, ಹಾಗೆ ಅದಕ್ಕೇ ನಾನು ಈ ಹಳದಿ ಹುಳಿಯನ್ನು 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ಎಲ್ಲ ಮಸಾಲವನ್ನು ನಮಗೆ ಯಾವುದೇ ರೀತಿ ರೋಸ್ಟ್ ಮಾಡಲಿಕ್ಕಿಲ್ಲ, ಹಾಗೆಯೇ ಡೈರೆಕ್ಟಾಗಿ ನಾವು ಮಿಕ್ಸ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡುವಂಥದ್ದು. ಸೊ ಇದು ತುಂಬಾ ಮಾಡಲಿಕ್ಕೆ ಈಸಿ. ಒಣ ಮೀನಿದ್ದು ಗ್ರೇವಿ ಏನಿದ್ರು ನೋಡಿ ಅದು ಬೇಗನೆ ಆಗಿಬಿಡುತ್ತೆ. ಸೊ ಇದನ್ನು ನೀವು ಬೇಕಾದರೆ ಗ್ರೈಂಡರಲ್ಲಿ ಸಹ ಹಾಕ್ಕೊಳ್ಬೋದು. ಆದರೆ ನಾನು ಇವತ್ತು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಕಡಿತಾ ಇದ್ದೀನಿ. ತುಂಬ ಜನ ಅಂದ್ಕೊಳ್ತಾರೆ ಹೊರದೇಶದಲ್ಲಿ ಎಲ್ಲ ದುಡಿಯುವವ್ರದ್ದು ಚಾನ್ಸ್ ತುಂಬಾ ಒಳ್ಳೆ ಲ್ಯಾವಿಶ್ ಲೈಫನ್ನು ಜೀವಿಸ್ತಾರೆ, ಹಾಗೆ ತುಂಬ ಫ್ರೀಡಮ್ ಇರುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಹಣ ಮಾಡ್ತಾರೆ, ಆ ರೀತಿಯೆಲ್ಲ ತುಂಬ ಒಂದು ಕಲ್ಪನೆಗಳಿರುತ್ತೆ. ನಿಜವಾಗ್ಲೂ ಎಂಜಾಯ್ ಮಾಡುವವರಂತೂ ಖಂಡಿತವಾಗ್ಲೂ ಮಾಡ್ತಾರೆ, ಯಾಕಂದರೆ ಅವ್ರದ್ದು ಲೈಫ್ ಅವರು ದುಡಿತಾರೆ. ಆದರೆ ಜಾಸ್ತಿಯಾಗಿ ನಾನು ನೋಡಿದ್ದೀನಿ ತುಂಬ ಜನರು ಅಲ್ಲಿ ಸ್ಟ್ರಗಲ್ ಬರ್ತಾರೆ, ತುಂಬ ಕಷ್ಟಪಡ್ತಾರೆ ದುಡಿಲಿಕ್ಕೆ. ಯಾಕಂತ ಹೇಳಿದರೆ ಅಲ್ಲಿದ್ದು ಟೈಮಿಂಗ್ಸ್ ಆಗಿರ್ಬೋದು, ಅಲ್ಲಿದ್ದು ವಾತಾವರಣ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಊರಿಗಿಂತ. ಹಾಗೆ ನಾವು ತಮ್ಮ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ನಮಗೆ ತುಂಬಾ ಲೋನ್ಲಿ ಫೀಲ್ ಆಗುತ್ತೆ. ನಮಗೆ ಇಲ್ಲಿ ಆದರೂ ಬೈ ಚಾನ್ಸ್ ನಮಗೆ ಹುಷಾರಿಲ್ಲದಿದ್ದರೆ ನಮ್ಮನ್ನು ಕೇರ್ ಮಾಡುವವರು, ನಮ್ಮನ್ನು ಒಂದು ನೋಡ್ಕೊಳ್ಳುವವರು ಯಾರು ಸಹ ಇರದಂಥ ಪರಿಸ್ಥಿತಿಯಲ್ಲಿ ನಾವು ನಿಜವಾಗ್ಲೂ ತುಂಬಾ ಒಂದು ಫೀಲ್ ಆಗುತ್ತೆ, ಇಮೋಷ್ನಲ್ ಆಗಿಬಿಡ್ತೀವಿ. ನನಗಂತೂ ಈ ಒಂದು ದುಬೈಯಲ್ಲಿರುವಂತಹ ಸಮಯದಲ್ಲಿ ಇಂತಹ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ. ಯಾಕಂತ ಹೇಳಿದರೆ ನನ್ನ ಫ್ರೆಂಡ್ ಯಾರಿದ್ಲು ನನ್ನನ್ನು ಕರ್ಕೊಂಡು ಹೋಗಿದ್ಲು ನೋಡಿ, ಅವಳು ವೀಕೆಂಡಿಗೆಲ್ಲ ಅವಳ ಫ್ಯಾಮಿಲಿ ಅಲ್ಲೇ ಇರೋದ್ರಿಂದ ಅವಳು ಜಾಸ್ತಿಯಾಗಿ ಹೋಗ್ತಾ ಇದ್ಲು. ಆದರೆ ನನಗೆ ಆ ಸಮಯದಲ್ಲಿ ಸ್ಪೆಷಲಿ ವೀಕೆಂಡಲ್ಲಿ ಯಾರು ಸಹ ಇರ್ತಾ ಇರಲಿಲ್ಲ. ಸೊ ಆ ಸಮಯದಲ್ಲಿ ನಾನು ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದೆ. ಹಾಗೆ ನಾನು ಜಾಸ್ತಿಯಾಗಿ ಹೊರಗಡೆ ಹೋಗುವಂಥದ್ದು ಆ ರೀತಿಯೆಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಒಂಥರ ಮುಜುಗರ, ಬೇರೆ ಒಂದು ಕಂಟ್ರಿಗೆ ಹೋಗಿ ಒಬ್ಬೊಬ್ಬಳೇ ತಿರುಗಾಡುವಂಥದ್ದೆಲ್ಲ ನಾನು ಊರಲ್ಲಿ ಸಹ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ನಾನು ಸ್ವಲ್ಪ ಇಂಟ್ರೋವರ್ಟ್, ಹಾಗಾಗಿ ನನಗೆ ಒಂಥರ ಮುಜುಗರ, ಹಾಗೆ ಒಂಥರ ಭಯ. ಅವ್ರದ್ದು ತುಂಬಾ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆಯೇ ಇರುತ್ತೆ, ಸ್ಪೆಷಲಿ ದುಬೈ ಅಂತ ಕಂಟ್ರಿಯಲ್ಲಿ ಎಲ್ಲ. ಸೊ ಆ ರೀತಿ ನನಗೆ ಒಬ್ಬೊಬ್ಬಳಿಗೆ ಹೋಗಲಿಕ್ಕೆ ಒಂಥರ ಮುಜುಗರ ಆಗಿರೋದ್ರಿಂದ ನಾನು ಮನೆ ರೂಮಲ್ಲೇ ಇರ್ತಾ ಇದ್ದೆ ಇಡೀ ದಿನ. ಸೊ ಆ ಸಮಯದಲ್ಲೆಲ್ಲ ನನಗೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಎಲ್ಲ ತುಂಬ ಅಂಥೇಳಿ ತುಂಬ ಮನೆಯ ನೆನಪು ಬರುವಂಥದ್ದು. ನಾನು ಡೈಲಿ ಅಳ್ತಾ ಇದ್ದೆ. ಸೊ ಆ ರೀತಿಯೆಲ್ಲ ನನಗೆ ಹೋಮ್ ಸಿಕ್ ಆಗುವಂಥ ರೀತಿಯಲ್ಲಿ ಸ್ಟಾರ್ಟ್ ಆಗೋಯಿತು. ಆದರೆ ನನಗೆ ಒಂದು ಪ್ಲಸ್ ಇತ್ತಂಥದ್ದು ನನ್ನ ಫ್ರೆಂಡ್, ಅವಳು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ಲು. ಈವನ್ ನನ್ನ ಕೆಲಸದಲ್ಲಿ ಸಹ ಏನಾದರೂ ಮಿಸ್ಟೇಕ್ ಆದರೂ ಸಹ ಅವಳು ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ಲು. ಇವ ನಮ್ಮದು ಬಾಸ್ ಆಗಿದ್ದರೂ ಸಹ
ಒಂದು ಒಳ್ಳೆ ಅವರದೊಂದು ವ್ಯಕ್ತಿತ್ವ ಆಗಿರೋದ್ರಿಂದ ನಮಗೆ ನಿಜವಾಗ್ಲೂ ನನಗಂತೂ ಆ ಒಂದು ಜಾಬನ್ನು ಮ್ಯಾನೇಜಬಲ್ ಆಗಿತ್ತು, ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗೋಯಿತು. ಆದರೆ ಅಲ್ಲಿ ನಿಲ್ಲಿಕ್ಕಂತೂ ನನಗೆ ಯಾಕೋ ಒಂಥರ ಮನಸ್ಸಿರಲಿಲ್ಲ ಬೇರೆ ಕಂಟ್ರಿಯಲ್ಲಿ. ಯಾಕಂತ ಹೇಳಿದರೆ ನನ್ನದೊಂದು ವ್ಯಕ್ತಿತ್ವ ಹೇಗೆ ಅಂತ ಹೇಳಿದರೆ, ನಾನು ನಿಜವಾಗ್ಲೂ ನಮ್ಮ ಊರನ್ನೇ ಇಷ್ಟಪಡುವಂಥವಳು. ಎಸ್ಪೆಷಲಿ ಮಂಗಳೂರು, ನಮ್ಮ ಊರಲ್ಲಿ ನಾನು ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ತುಂಬ ಇಷ್ಟ ನನ್ನ ಊರು. ಸೊ ಒಂದು ನನಗೆ ದುಡಿಬೇಕು, ನನ್ನದೊಂದು ಜಾಬ್ ಏನು ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಅದರ ತಕ್ಷಣ ನನಗೆ ಸ್ವಲ್ಪ ಅರ್ನ್ ಮಾಡಬೇಕು, ನಮ್ಮ ಫ್ಯಾಮಿಲಿಯ ಒಂದು ಸ್ಟೇಟಸ್ಸಿಗೆ ಆದರೂ ಒಂದು ಒಳ್ಳೆ ಬೆಟರ್ಮೆಂಟ್ಗೋಸ್ಕರ ನಾನು ಹೋಗಬೇಕು ಅಂತ ಹೇಳೋ ಒಂದೇ ಮನೋಭಾವಕ್ಕೆ ನಾನು ಹೊರದೇಶಕ್ಕೆ ಹೋಗಿರುವಂಥದ್ದು. ಅದನ್ನು ಬಿಟ್ಟು ನನಗೆ ಅಲ್ಲೇ ಸೆಟಲ್ ಆಗುವಂಥದ್ದು, ಅಲ್ಲೇ ಲೈಫ್ ಲಾಂಗ್ ಇರುವಂಥದ್ದು ಅಂಥ ಪ್ಲ್ಯಾನ್ ನನಗೆ ನಿಜವಾಗ್ಲೂ ಇರಲಿಲ್ಲ. ಆ ಸಮಯದಲ್ಲೂ ಸಹ ನಾನು ಜಾಸ್ತಿಯಾಗಿ ಹೇಳುವಂಥದ್ದು, ನನಗೆ ಇವಾಗಲೂ ಸಹ ನಾನು ಅಷ್ಟೇ ಹೇಳುವಂಥದ್ದು, ನನಗೆ ನಮ್ಮ ಊರೇ ಇಷ್ಟ, ನನಗೆ ತುಂಬಾ ಇಷ್ಟ ಆಗುವಂಥದ್ದು. ಹಾಗಂತ ಹೇಳಿ ನಾವು ಹೊರದೇಶದಲ್ಲಿ ಇವಾಗ ತುಂಬ ಜನ ದುಡಿತಾ ಇದ್ದಾರೆ, ಆದರೆ ಅವರದ್ದು ಫ್ಯಾಮಿಲಿ ಸಮೇತ ಅವರು ಅಲ್ಲಿ ಇರೋದ್ರಿಂದ ಅವರು ಸಹ ಸ್ವಲ್ಪ ವೀಕೆಂಡಲ್ಲೆಲ್ಲ ಹೊರಗಡೆ ಹೋಗಿ ಅವರ ಲೈಫನ್ನು ಸ್ವಲ್ಪ ಮಟ್ಟಿಗೆ ಅವರು ಎಂಜಾಯ್ ಮಾಡ್ತಾರೆ. ನಿಮ್ಮ ಜೊತೆಗೆ ಮಾತನಾಡ್ತಾ ಇಲ್ಲಿ ನಾನು ಗ್ರೇವಿಯನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟಾಟೆನ ಮೊದಲೇ ಬಾಯ್ಲ್ ಮಾಡಲಿಕ್ಕಿಟ್ಟು ನಂತರ ಒಣ ಮೀನನ್ನು ಸಹ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಜೊತೆಗೆ ಈ ಒಂದು ಸ್ಟೋರೇಜ್ ಬಾಕ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು, ಇದು ನನಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ, ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಸಹ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇವಾಗ ನಾನು ಜೋಶ್ವನಿಗೆ ಜಾಸ್ತಿಯಾಗಿ ಏನಾದರೂ ವೆಜಿಟೇಬಲ್ಸನ್ನು ಹಾಕಿ ಕೊಟ್ಟು ಟಿಫಿನ್ ಬಾಕ್ಸನ್ನೆಲ್ಲ ರೆಡಿ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಒಂದು ಸ್ಟೋರೇಜ್ ಬಾಕ್ಸ್ ತುಂಬಾ ಯೂಸ್ ಆಗುತ್ತೆ, ಬೆಳಿಗ್ಗೆದು ನಮ್ಮದು ಟೈಮನ್ನು ಸಹ ಸೇವ್ ಮಾಡುತ್ತೆ. ಸೊ ಇದಕ್ಕೆ ಡಿಟ್ಯಾಚಬಲ್ ಸಣ್ಣ ಸಣ್ಣ ಬಾಕ್ಸಸ್ ಇದರಲ್ಲಿ ಇದೆ, ನೋಡ್ಬೋದು ಈ ರೀತಿ. ಸೊ ಈ ಒಂದು ಬಾಕ್ಸಸ್ಸಲ್ಲಿ ನಾವು ಈ ವೆಜಿಟೇಬಲ್ಸ್ ಏನಿದೆ ನೋಡಿ, ಅದನ್ನು ನಾವು ಬೇರೆ ಬೇರೆ ವೆಜಿಟೇಬಲ್ಸ್, ಇವಾಗ ಕ್ಯಾಪ್ಸಿಕಮ್ ಆಗಿರ್ಬೋದು, ಆನಿಯನ್ ಆಗಿರ್ಬೋದು, ಟೊಮೆಟೊ, ಈ ಥರ ನಾವು ಕಟ್ ಮಾಡ್ಕೊಂಡು ಚಾಪ್ ಮಾಡಿಕೊಂಡು ರೆಡಿ ಮಾಡಿಟ್ಟರೆ ಒಂದೇ ಸರ್ತಿ ಒಂದೆರಡು ಮೂರು ದಿನ ಆದರೂ ನಮಗೆ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಹಾಕಲಿಕ್ಕೆ ವೆಜಿಟೇಬಲ್ ಪುಲಾವ್ ಅಥವಾ ಯಾವುದೇ ರೀತಿಯಾದಂಥ ಒಂದು ಬೆಳಗ್ಗೆದ್ದು ರೆಸಿಪಿಯನ್ನೆಲ್ಲ ಮಾಡಲಿಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ನನಗೆಂದು ತುಂಬ ಕಂಫರ್ಟೇಬಲ್ ಅಂತ ಅನಿಸ್ತಾ ಇದೆ ಇದು. ಇಲ್ಲದಿದ್ದರೆ ನಾವು ಪ್ರತಿಯೊಂದು ಸರ್ತಿ ಸಹ ವೆಜಿಟೇಬಲನ್ನು ಚಾಪ್ ಮಾಡಿಕೊಂಡು ಅಲ್ಲಿ ಕಸ ಆಗುವಂಥದ್ದು, ಅದರಲ್ಲಿ ಟೈಮ್ ಹೋಗಿಬಿಡುತ್ತೆ. ಸೊ ಈ ರೀತಿ ನಾವೊಂದು ಒಂದು ದಿನ ಫುಲ್ ಇದನ್ನು ನಾವು ಚಾಪಿಂಗ್ ಎಲ್ಲ ಮಾಡ್ಕೊಂಡು ಇದರಲ್ಲಿ ಹಾಕಿಬಿಟ್ರೆ ನಮಗೆ ಒಂದು ಎರಡರಿಂದ ಮೂರು ದಿನ ಆದರೂ ನಮಗೆ ಏನಾದರೂ ಲಂಚ್ ಬಾಕ್ಸ್ ರೆಡಿ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಹಾಗೂ ಕಂಫರ್ಟೇಬಲ್ ಅಂತ ಅನಿಸ್ತು ನನಗೆ. ಒಂದು ಒಳ್ಳೆ ಕುದಿ ಬರ್ತಾ ಇರಬೇಕಾದ್ರೆ ಗ್ರೇವಿಗೆ ನಾನು ಅರ್ಧ ನೀರುಳ್ಳಿ ಹಾಗೂ ಅರ್ಧ ಟೊಮೆಟೊವನ್ನು ಸಪೂರವಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ನಮಗೆ ಈ ಮಳೆಗಾಲದಲ್ಲಿ ಫ್ರೆಶ್ ಮೀನೆಲ್ಲ ಸಿಗದಂಥ ಟೈಮಲ್ಲಿ ಈ ರೀತಿ ಒಣ ಮೀನಿದ್ದು ಸಾರೆಲ್ಲ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಊಟ ಮಾಡಲಿಕ್ಕಂತೂ. ಹಾಗೆ ಇಲ್ಲಿ ಗ್ರೇವಿ ಸಹ ರೆಡಿ ಆಗೋಯಿತು. ಇವಾಗ ನಾನು ನಿಮ್ಮ ಜೊತೆಗೆ ಒಂದು ಕಿಚನ್ ಟಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಯಾವಾಗಲೂ ನನ್ನ ಪ್ರತಿಯೊಂದು ವ್ಲಾಗಲ್ಲಿ ನಿಮ್ಮ ಜೊತೆಗೆ ಒಂದಲ್ಲ ಒಂದು ನಾನು ಕಿಚನ್ ಟಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ವ್ಲಾಗಲ್ಲಿ ಒಂದು ಕಿಚನ್ ಟಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇದು ನಮ್ಮದು ಕಿಚನ್ ಸಿಂಕ್. ಸೊ ಇದು ಕೋಲರ್ ಕಂಪೆನಿದ್ದು, ನೋಡ್ಬೋದು ಇವಾಗಲೂ ಸಹ ಎಷ್ಟೊಂದು ಚೆನ್ನಾಗಿ ಇದನ್ನು ನಾವು ಮೇಂಟೈನ್ ಮಾಡಿದ್ದೀವಿ. ಆದರೆ ನಮಗೆ ಈ ರೀತಿಯಾಗಿರುವಂತಹ ಒಂದು ಸ್ಟೀಲಿದ್ದು ಏನು ನಮಗೆ ಸಿಂಕ್ ಇರುತ್ತೆ ನೋಡಿ, ಅದು ಜಾಸ್ತಿಯಾಗಿ ನೀರಿನ ಅಂಶವನ್ನು ಎಲ್ಲಿಯಾದರೂ ಸ್ವಲ್ಪ ನೀರಿದ್ಬಿಟ್ರೆ ಅದು ಅಲ್ಲೇ ಒಂಥರ ಕಲೆ ಬಂದು ಬಿಡುತ್ತೆ ನೀರಿದ್ದು. ಸೊ ಆ ಒಂದು ಕಲೆಯನ್ನು ನಮಗೆ ತೆಗಿಲಿಕ್ಕೆ ನಿಜವಾಗ್ಲೂ ಕಷ್ಟ ಆಗುವಂಥದ್ದು. ಹಾಗೆ ತುಂಬ ಹಳೆಯ ಒಂದು ಸಿಂಕ್ ಥರನೇ ಕಾಣುವಂಥದ್ದು. ಹಾಗಾಗಿ ಅದನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀನಿ, ಅಥವಾ ನಾನು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಹೇಳಲಿಕ್ಕಿದ್ದೀನಿ. ಅದರ ಜೊತೆ ಜೊತೆಗೆ ಸಿಂಕ್ ಏರಿಯಾದಲ್ಲಿ ಏನಾದರೂ ದುರ್ವಾಸನೆ ಬರ್ತಾ ಇದೆ ಆದರೆ ಅಥವಾ ಏನಾದರೂ ಬ್ಲಾಕೇಜ್ ಇದೆ ಆದರೆ ಅದನ್ನು ಯಾವ ರೀತಿ ನಾವು ಈಸಿಲಿ ತೆಗಿಬೋದು ಅಂಥೇಳಿ ಈ ಒಂದು ಕಿಚನ್ ಟಿಪ್ಪಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮೊದಲಿಗೆ ಇಲ್ಲಿ ಡಿಶ್ ವಾಷರನ್ನು ಹಾಕ್ಕೊಂಡು ಚೆನ್ನಾಗಿ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸತಿ ಈ ಥರ ಕ್ಲೀನ್ ಮಾಡ್ಕೊಂಡು ಆದ ನಂತರ ಚೆನ್ನಾಗಿ ಇದನ್ನು ನಾನು ತೊಳೆದುಬಿಟ್ಟು ಒರೆಸ್ಕೊಳ್ತೀನಿ. ನಂತರ ನಾನು ಈ ಕೋಲರ್ ಬ್ರ್ಯಾಂಡಿದ್ದೇ ಲಿಕ್ವಿಡನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಸರ್ಫೇಸಿಗೆ. ಎಲ್ಲೆಲ್ಲ ನಮಗೆ ಸ್ಟೀಲಿದ್ದು ಸರ್ಫೇಸ್ ಇರುತ್ತೆ ನೋಡಿ, ಅಲ್ಲಿ ಈ ಲಿಕ್ವಿಡನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟು ಸ್ಟೀಲಿದ್ದು ಏನೆಲ್ಲ ಸರ್ಫೇಸ್ ಇದೆ ನೋಡಿ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ತುಂಬಾ ಒಂದು ಪಳಪಳ ಅಂದೇಳಿ ಹೊಸತ್ತು ಸಿಂಕ್ ಆದಾಗೆ ಆಗುತ್ತೆ. ಸೊ ಇದನ್ನು ನಾನು ರೆಗ್ಯುಲರ್ ಆಗಿ ಒಂದು ವಾರದಲ್ಲಿ ಎರಡು ಸರ್ತಿ ಆದರೂ ಇದನ್ನು ನಾನು ಯೂಸ್ ಮಾಡ್ತೀನಿ. ಹಾಗೆ ಸ್ವಲ್ಪನೇ ಸ್ವಲ್ಪ ಈ ಥರ ಲಿಕ್ವಿಡನ್ನು ತಗೊಂಡು ನಾನು ಚೆನ್ನಾಗಿ ನೋಡಿ ಈ ರೀತಿ ನಾನು ಸರ್ಕ್ಯುಲರ್ ಮೋಷನಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಈ ಟ್ಯಾಪಿಗೆ ಸಹ ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹೋಗುತ್ತೆ, ಹಾಗೆ ನೀರಿನ ಒಂದು ಕಲೆಗಳು ಏನೆಲ್ಲ ಇರುತ್ತೆ ನೋಡಿ ಅದೆಲ್ಲ ಚೆನ್ನಾಗಿ ಆರಾಮದಲ್ಲಿ ರಿಮೂವ್ ಆಗುತ್ತೆ.
ಒಂದು ವೇಳೆ ನಿಮ್ಮ ಹತ್ರ ಈ ಲಿಕ್ವಿಡ್ ಇಲ್ಲ ಅಥವಾ ನಿಮಗೆ ಈ ಲಿಕ್ವಿಡನ್ನು ಹಾಕಿ ಕ್ಲೀನಿಂಗ್ ಮಾಡಲಿಕ್ಕೆ ಬೇಡ ಅಂತ ಹೇಳಿದರೆ, ನೀವು ಆರಾಮದಲ್ಲಿ ಈ ಬೇಕಿಂಗ್ ಸೋಡವನ್ನು ಸ್ವಲ್ಪ ವಿನೆಗರ್ಗೆ ಮಿಕ್ಸ್ ಮಾಡಿಬಿಟ್ಟು ಇದೇ ರೀತಿ ಯಾವ ರೀತಿ ನಾನು ಈ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೋಡಿ, ಅದೇ ರೀತಿ ನೀವು ಸಿಂಕನ್ನು ಬೇಕಿಂಗ್ ಸೋಡಾ ಹಾಗೂ ವಿನೆಗರನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಇದೇ ರೀತಿ ತುಂಬಾ ಪಳಪಳ ಆಗ್ತಾ ನಮ್ಮದು ಸಿಂಕ್ ಕ್ಲೀನ್ ಆಗಿ ಬಿಡುತ್ತೆ. ಹಾಗೆ ನೀರಿನ ಯಾವುದೇ ಒಂದು ಕಲೆ ಇದ್ದರೂ ಸಹ ಅದರಲ್ಲೂ ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಒಮ್ಮೆ ನಾವೆಲ್ಲ ಸಿಂಕನ್ನು ಕ್ಲೀನ್ ಮಾಡಿ ಆದ ನಂತರ, ಕೆಲವೊಮ್ಮೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸಿಂಕ್ ಏರಿಯಾದಲ್ಲಿ ಏನಾದರೂ ಒಂದು ಸ್ವಲ್ಪ ದುರ್ವಾಸನೆ ಬರುವಂಥದ್ದು ಅಥವಾ ಬ್ಲಾಕ್ ಆಗಿಬಿಟ್ಟು ಒಂಥರ ಸ್ಮೆಲ್ ಬರುವಂಥದ್ದು ಬರ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ. ಹಾಗಾಗಿ ಅದಕ್ಕೆ ಒಂದು ಸೊಲ್ಯೂಷನನ್ನು ಹೇಳಿಕೊಡ್ತಾ ಇದ್ದೀನಿ, ಇದನ್ನು ನಾನು ಫಾಲೋ ಮಾಡ್ತೀನಿ, ಅದಕ್ಕೋಸ್ಕರ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರುವಂಥದ್ದು. ಸೊ ಈ ನಮಗೆ ಸಿಂಕ್ ಏರಿಯಾದಲ್ಲಿ ಎಲ್ಲಿ ನೀರು ಪಾಸ್ ಆಗುತ್ತೆ ನೋಡಿ, ಸೊ ಅಲ್ಲಿ ನಾವು ಎರಡು ಐಸ್ ಕ್ಯೂಬ್ಸನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಸ್ ಕ್ಯೂಬ್ಸನ್ನು ಹಾಕಿ ಆದ ನಂತರ ನಾನು ಸ್ವಲ್ಪ ಇಲ್ಲಿ ಈ ಬೇಕಿಂಗ್ ಸೋಡಾ ಇದೆ ನೋಡಿ, ಅದನ್ನು ಹಾಕ್ಕೊಂಡು ಈ ಥರ ನಾನು ಯೂಸ್ ಮಾಡಿ ಇರುವಂತಲೇ ಒಂದು ಲಿಂಬೆ ಹಣ್ಣಿನ ಒಂದು ಅರ್ಧ ತುಂಡನ್ನು ಹಾಕ್ಕೊಂಡು ಅದಕ್ಕೆ ವಿನೆಗರನ್ನ ಹಾಕ್ಕೊಂಡು ಈ ರೀತಿ ನಾನು ಸ್ವಲ್ಪ ಹೊತ್ತು ಇಡ್ತೀನಿ. ನಂತರ ನಾನು ಈ ಒಂದು ಮಗ್ಗಷ್ಟು ಬಿಸಿ ನೀರನ್ನು ಈ ಒಂದು ಸಿಂಕ್ ಏರಿಯಕ್ಕೆ ಈ ರೀತಿ ಎಲ್ಲಿ ನೀರು ಪಾಸ್ ಆಗುತ್ತೆ ನೋಡಿ ಅಲ್ಲಿ ನಾನು ಹಾಕ್ಕೊಂಡು ಬಿಡ್ತೀನಿ. ಸೊ ಇವಾಗ ನೋಡ್ಬೋದು ನೀವು ಯಾವುದೇ ರೀತಿ ಅದನ್ನು ಸ್ಮೆಲ್ಲೆಲ್ಲ ಇದ್ದರೆ ಈ ಥರ ಮೆಥಡನ್ನು ಮಾಡೋದ್ರಿಂದ ಎಲ್ಲ ದುರ್ವಾಸನೆ ಏನಾದರೂ ಇದ್ದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ತಾ ಇದೆ, ತುಂಬಾ ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೂ ಒಳ್ಳೆಯ ಒಂದು ಫ್ರೆಗ್ರೆನ್ಸ್ ಸಹ ಬಂದು ಏನಾದರೂ ಸಿಂಕಲ್ಲಿ ಬ್ಲಾಕ್ ಇದ್ದರೂ ಸಹ ಅದು ಸಹ ಕ್ಲೀನಾಗಿ ಹೋಗಿಬಿಡುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸಿಬಿಟ್ಟು ಆಫೀಸ್ಗೆ ಹೋಗಬೇಕಾದ್ರೆ ನಿಜವಾಗ್ಲೂ ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ಇವಾಗ ನಾನು 9 ಗಂಟೆಯಿಂದ 10 ಗಂಟೆ ಆಗುತ್ತೆ ನಾನು ಆಫೀಸ್ಗೆ ರೀಚ್ ಆಗುವಾಗ. ಹಾಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಯೇ ಹೋಗ್ತೀನಿ, ಯಾಕಂತ ಹೇಳಿದರೆ ಮಧ್ಯಾಹ್ನ ಊಟಕ್ಕೆ ಬರುವಾಗ ಊಟ ಅಂತೂ ರೆಡಿಯಾಗಿರಬೇಕು. ನಂತರ ಊಟ ಮಾಡಿ ಆದ ನಂತರ ಸ್ವಲ್ಪ ಹೊತ್ತಲ್ಲೇ ಜೋಶ್ವಸ್ ವಾಪಸ್ ಬರ್ತಾನೆ. ಸೊ ಮತ್ತೊಮ್ಮೆ ನಾನು ಮನೆಯಲ್ಲೇ ಇರಬೇಕಾಗುತ್ತೆ ಜೋಶ್ವನ್ ಜೊತೆಗೆ. ಹಾಗೆ ಈ ರೀತಿ ಸ್ವಲ್ಪ ಟೈಮನ್ನು ನಾನು ಇವಾಗ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತ ಹೇಳಿದರೆ ನಂದು ಫಸ್ಟ್ ಪ್ರಯಾರಿಟಿ ಜೋಶ್ವಾ ಆಗಿದ್ದಾನೆ. ಸೊ ಅವನಿಗೋಸ್ಕರ ನಾನು ನನ್ನ ಟೈಮನ್ನು ಇಡಲೇಬೇಕಾಗುತ್ತೆ, ಕೊಡಲೇಬೇಕಾಗುತ್ತೆ. ಹಾಗಾಗಿ ಆ ರೀತಿ ಸ್ವಲ್ಪ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಮ್ಮೆ ಇಲ್ಲಿಯಾದರೂ ನಾನು ಬೈ ಮಿಸ್ಟೇಕ್ ಆಗಿ ಒಂದು ದಿನ ಸಹ ಆಫೀಸ್ಗೆ ಹೋಗದಿದ್ದರೆ ಒಂದು ದಿನದ ಕೆಲಸ ಬಾಕಿ ಇದ್ದರೂ ಸಹ ನೆಕ್ಸ್ಟ್ ಡೇ ಫುಲ್ ಮೆಸ್ಅಪ್ ಆಗಿಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ ನನಗೆ. ಅದೇ ರೀತಿ ಆಗಿತ್ತು ಲಾಸ್ಟ್ ವೀಕಲ್ಲಿ ಸಹ, ನನಗೆ ಒಂದೆರಡು ದಿನ ಮಂಗಳೂರಿಗೆ ಹೋಗಬೇಕಂತ ಹೇಳಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಆ ಟೈಮಲ್ಲಿ ನಿಜವಾಗ್ಲೂ ನನಗೆ ಅದರದ್ದು ಕೆಲಸ ಇವಾಗ ಡಬ್ಬಲ್ ಆಗಿಬಿಟ್ಟಿದೆ. ಹಾಗೆ ಫ್ರೆಂಡ್ಸ್, ನನ್ನ ಈ ಒಂದು ದುಬೈಯ 2 ವರ್ಷ ನಾನು ಯಾವ ರೀತಿ ಸ್ಪೆಂಡ್ ಮಾಡಿದೆ, ಹಾಗೆ ಅದರದ್ದೊಂದು ಕೆಲವೊಂದೇ ನಾನು ಒಂದು ತುಣುಕುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇವತ್ತು. ಸೊ ಇದರಲ್ಲಿ ನಾನೊಂದು ಸಮರೈಸ್ ಮಾಡೋದಾದರೆ, ನನ್ನದೊಂದು ಈ 2 ವರ್ಷದ ದುಬೈಯಲ್ಲಿ ನನ್ನ ಲೈಫನ್ನು, ಅದು ಸಹ ಮದುವೆಗಿಂತ ಮುಂಚೆ ನನಗೆ ಸಿಕ್ಕಿರುವಂಥ ಒಂದು ಅಪರ್ಚುನಿಟಿ ಆಗಿರ್ಬೋದು, ಇದರ ಬಗ್ಗೆ ನಾನೊಂದು ಸಮರೈಸ್ ಮಾಡೋದಾದರೆ, ನಿಜವಾಗ್ಲೂ ನನಗೆ ಅನಿಸುತ್ತೆ ನಮ್ಮ ಲೈಫ್ ಏನಿದೆ ನೋಡಿ ಅದನ್ನು ನಾವು ಯಾವ ರೀತಿ ನೋಡಿ ವಿಶುವಲೈಸ್ ಮಾಡ್ತೀವಿ. ನಮಗೆ ಫಾರ್ ಎಕ್ಸಾಂಪಲ್, ನಮಗೆ ಇವಾಗ ನಮ್ಮ ಮನಸ್ಸಲ್ಲಿ ಇರುತ್ತೆ, ಓ ನಮಗೇನು ಸ್ವಲ್ಪ ವರ್ಷದಲ್ಲಿ ಮದುವೆ ಆಗಬೇಕು, ನಂತರ ನಮ್ಮದು ಫ್ಯಾಮಿಲಿ, ಅದೇ ಅಂತ ಒಂದು ನಮ್ಮದೊಂದು ಪಿಕ್ಚರ್ ಮನಸ್ಸಲ್ಲಿ ಇರುತ್ತೆ ನೋಡಿ. ಸೊ ಯಾವ ರೀತಿ ನಾವು ನಮ್ಮ ಲೈಫನ್ನು ವಿಶುವಲೈಸ್ ಮಾಡ್ತೀವಿ ಜಾಸ್ತಿಯಾಗಿ, ಅದೇ ರೀತಿ ನಮ್ಮ ಲೈಫ್ ಏನಿದೆ ನೋಡಿ ಅದು ರೂಪಿತವಾಗಿ ಹೋಗುತ್ತೆ ಅಂತೇಳಿ ನನಗೆ ಅನಿಸುತ್ತೆ. ಆದರೆ ನನಗೆ ಕೆಲವೊಮ್ಮೆ ಅನಿಸುವಂಥದ್ದು, ನಾನು ಸ್ವಲ್ಪ ಇನ್ನೂ ಸಹ ಜಾಸ್ತಿ ದುಬೈಯಲ್ಲಿ ನಂದು ಲೈಫನ್ನು ಸ್ಪೆಂಡ್ ಮಾಡಬೇಕಿತ್ತು, ಜಾಸ್ತಿ ದುಡಿಬೇಕಿತ್ತು, ಒಳ್ಳೊಳ್ಳೆ ಆಪರ್ಚುನಿಟಿ ನನಗೆ ಸಿಗ್ತಾ ಇತ್ತಿತ್ತೇನೋ. ಆವಾಗ ನನಗೆ ಒಂದು ಅಪರ್ಚುನಿಟಿ ಇತ್ತು ನನ್ನ ಹತ್ರ, ನಮ್ಮ ಒಂದು ಫ್ಯಾಮಿಲಿಗೆ ನಾನು ಜಾಸ್ತಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ, ಫೈನಾನ್ಷಿಯಲ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲುವಂಥದ್ದು. ಸೊ ಆದರೆ ನಾನು 2 ವರ್ಷ ಮಾತ್ರ ಮಾಡಿಕೊಂಡು ವಾಪಸ್ ಬಂದೆ ಕೆಲವೊಂದು ರೀಸನ್ಸ್ಗೋಸ್ಕರ. ಆದರೆ ನನಗೆ ಕೆಲವೊಮ್ಮೆ ಆ ಥರ ರಿಗ್ರೆಟ್ ಆಗುತ್ತೆ. ಹಾಗಾಗಿ ನಾನೇನು ಅಂದ್ಕೊಳ್ತೀನಿ ಅಂತ ಹೇಳಿದರೆ, ನಂದೊಂದು ಅನಿಸಿಕೆ, ನಾವು ಹುಡುಗಿಯರಿಗೆ ಮದುವೆ ಆದ ನಂತರ ತುಂಬ ಜವಾಬ್ದಾರಿಗಳು, ನಾವು ಇಷ್ಟೇ ಒಳ್ಳೆಯದೇ ಒಂದು ಮ್ಯಾರೇಜ್ ಲೈಫ್ ಆಗಿರ್ಬೋದು, ಅದರ ಒಂದಲ್ಲ ಒಂದು ಕಾರಣದಲ್ಲಿ ನಮಗೆ ತುಂಬ ಜವಾಬ್ದಾರಿಗಳು ನಮ್ಮ ಒಂದು ಸ್ಪೆಷಲಿ ಹೆಣ್ಣು ಮಕ್ಕಳ ತಲೆಯಲ್ಲಿ ಬೀಳ್ತಾನೆ ಇರುತ್ತೆ. ಹಾಗಾಗಿ ನಾವು ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮ ಲೈಫಲ್ಲಿ ಎಷ್ಟು ನಮಗೆ ಆಗುತ್ತೆ ನೋಡಿ, ಅಷ್ಟು ನಾವು ಅಪರ್ಚುನಿಟಿಯನ್ನು ಯೂಸ್ ಮಾಡಿಕೊಳ್ಬೇಕು. ಹಾಗೆ ನಾವು ಚೆನ್ನಾಗಿ ವರ್ಕ್ ಮಾಡಬೇಕು, ಸ್ವಲ್ಪ ನಮ್ಮ ಪ್ರೊಫೆಷನ್ ಬಗ್ಗೆ ನಮಗೇನು ಆಸಕ್ತಿ ಇದೆ ನೋಡಿ ಅದರಲ್ಲಿ ನಾವು ವರ್ಕ್ ಮಾಡಬೇಕು. ಇಲ್ಲದಿದ್ದರೆ ಆ ಅಪರ್ಚುನಿಟಿ ನೋಡಿ ನಂತರ ನಮಗೆ ಮದುವೆ ಆದ ನಂತರ ಸಿಕ್ಕಿದ್ರೂ ಸಹ ಕೆಲವೊಮ್ಮೆ ನಮಗೆ ಅದನ್ನು ಅಕಂಪ್ಲಿಷ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟೊಂದು ಜವಾಬ್ದಾರಿಗಳಲ್ಲಿ ನಾವು ಮುಳುಗಿ ಹೋಗ್ತಾ ಇರ್ತೀವಿ. ಹಾಗೆ ನಮಗೆ ಆ ನಂತರ ಮದುವೆ ಆದ ನಂತರ ಕೆಲವೊಂದು ಸಮಯದಲ್ಲಿ ಸಾಧ್ಯವಾಗಿರ್ಬೋದು, ಆದರೆ ಯಾವ ರೀತಿ ನಾವು ಮದುವೆ
ಇವಾಗಿಂತ ಮುಂಚೆ ನಮಗೆ ಅಷ್ಟೊಂದು ಜವಾಬ್ದಾರಿಗಳೇ ಇರೋದಿಲ್ಲ, ನಮ್ಮದೇ ಓನ್ ಲೈಫ್ ಆಗಿರುತ್ತೆ, ನಮಗೆ ಫ್ರೀಡಮ್ ಇರುತ್ತೆ, ಹಾಗೆ ನಮ್ಮದೇ ಒಂದು ಡಿಸಿಷನ್ ಆಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಮಗೆ ತುಂಬ ಜಾಸ್ತಿ ಅಚೀವ್ ಮಾಡ್ಬೋದು, ಹಾಗೆ ತುಂಬ ನಮಗೆ ನಮ್ಮ ಫ್ಯಾಮಿಲಿಗೆ ಏನಾದರೂ ಫೈನಾನ್ಷಿಯಲ್ ಸಪೋರ್ಟನ್ನು ನಮಗೆ ಖಂಡಿತವಾಗ್ಲೂ ಕೊಡ್ಬೋದು, ಹಾಗೆ ನಮ್ಮ ಭವಿಷ್ಯವನ್ನು ಸಹ ಸ್ವಲ್ಪ ಚೆನ್ನಾಗಿ ನಮಗೆ ರೂಪಿಸ್ಕೊಳ್ಳಿಕ್ಕೆ ಆ ಒಂದು ಸಮಯವಾಗಿರುತ್ತೆ. ಹಾಗಾಗಿ ನನಗೆ ಅಂತ ಹೇಳಿದರೆ ಕೆಲವೊಮ್ಮೆ ನಾನು ರಿಗ್ರೆಟ್ ಮಾಡ್ತೀನಿ ಅಂತ ಹೇಳಿದರೆ ಆ ಸಮಯದಲ್ಲಿ ಇನ್ನೂ ಸಹ ಒಂದು 2-3 ವರ್ಷ ನಾನು ಜಾಸ್ತಿ ದುಡ್ದು ಸ್ವಲ್ಪ ಸಪೋರ್ಟ್ ಮಾಡ್ಬೋದಿತ್ತು ಅವಸರ ಮಾಡೋದಕ್ಕಿಂತ ಅಂತೇಳಿ. ಆದರೆ ಆ ಸಮಯದಲ್ಲಿ ನನಗೆ ಹೋಮ್ ಸಿಕ್ ಥರ ಆಗಿತ್ತು, ಹಾಗೆ ನನಗೆ ಜಾಸ್ತಿ ಅಲ್ಲಿ ವರ್ಕ್ ಮಾಡಲಿಕ್ಕೆ ಇಷ್ಟ ಸಹ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಗೆ ಕೆಲವೊಂದು ರೀಸನ್ಸಿಂದ ನಾನು ವಾಪಸ್ ಬರಬೇಕಾಯಿತು. ಆದರೆ ತುಂಬ ಜನ ಹೆಣ್ಣುಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ಆದರೆ ಜಾಸ್ತಿಯಾಗಿ ಮದುವೆ ಬೇಗ ಮದುವೆ ಆಗಿಬಿಡಬೇಕು, ಬೇಗ ಫ್ಯಾಮಿಲಿ ಮಾಡಬೇಕು, ಆ ರೀತಿಯೆಲ್ಲ ಆಲೋಚನೆ ಇರುತ್ತೆ. ಸೊ ನಮಗೆ ಮದುವೆ ಹಾಗೂ ಫ್ಯಾಮಿಲಿ ಇದೆಲ್ಲ ನಮ್ಮ ಲೈಫಿದ್ದೊಂದು ಭಾಗ, ಅದು ಖಂಡಿತವಾಗ್ಲೂ ಅದರ ಟೈಮ್ಗೆ ಆಗ್ತಾನೆ ಹೋಗುತ್ತೆ. ಆದರೆ ಯಾವಾಗ ನಮಗೆ ಮದುವೆ ಆಗೋದಕ್ಕಿಂತ ಮುಂಚೆ ನೋಡಿ ಓದಲಿಕ್ಕೆ ಆಗಿರ್ಬೋದು ಅಥವಾ ನಮ್ಮ ಒಂದು ಡ್ರೀಮನ್ನು ಅಕಂಪ್ಲಿಷ್ ಮಾಡಲಿಕ್ಕೆ ಅಥವಾ ದುಡಿಲಿಕ್ಕೆ ಸಾಧ್ಯವಾಗುವಷ್ಟು ನಾವು ದುಡ್ದು ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಹಾಗೆ ನಮ್ಮ ಲೈಫಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಂತ ಹೇಳಿದರೆ ನಮ್ಮದೇ ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ಒಂದು ಮಟ್ಟಿಗೆ ನಾವು ಖಂಡಿತವಾಗ್ಲೂ ಬೆಳೆದು ನಂತರ ನಮ್ಮ ಒಂದು ಮುಂದಿನ ಜೀವನವನ್ನು ನಾವು ರೂಪಿಸ್ಕೊಂಡ್ರೆ ಇನ್ನೂ ಸಹ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ನಾವು ಸಹ ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಿ, ಯಾವುದೇ ಒಂದು ಸನ್ನಿವೇಶಗಳನ್ನು ಫೇಸ್ ಮಾಡಲಿಕ್ಕೆ ನಮ್ಮಲ್ಲಿ ಕೆಪಾಸಿಟಿ ಬಿಲ್ಡ್ ಆಗುತ್ತೆ ಅಂಥೇಳಿ ನನಗೆ ಅನಿಸುತ್ತೆ. ಇಷ್ಟನ್ನು ಹೇಳ್ತಾ ಫ್ರೆಂಡ್ಸ್ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಂದೊಂದು ಪುಟ್ಟ ಅಭಿಪ್ರಾಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ಲೈಫಿದ್ದ ಜರ್ನಿ ಅನ್ಸ ಕೆಲವೊಂದು ತುಣುಕುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಸಹ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹೋಪ್ ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಗ್ಲೆನ್ಸಿಸ್ ವ್ಲಾಗ್ಸ್ ಚಾನಲನ್ನು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದೀರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಸಿಗ್ತೀನಿ ನಿಮಗೆ ನನ್ನ ಬರುವಂಥ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.